ಜೊಲ್ಲೆ ದಂಪತಿಗಳ ಅಧ್ಯಕ್ಷತೆಯಲ್ಲಿ ನಗರದ ಪ್ರತಿಯೊಂದು ವಾರ್ಡ್ಗಳಿಗೂ ಪಲ್ಸ್ ಆಕ್ಸಿಮೀಟರ್ ವಿತರಣೆ. ನಿಪ್ಪಾಣಿ ನಗರದಲ್ಲಿ ಕೊರೋನಾ ಮಹಾಮಾರಿಯು ತನ್ನ ಅಟ್ಟಹಾಸ ಮೆರೆಯುತ್ತಲೇ ಇದೆ. ಪ್ರತಿದಿನವೂ ನಗರದಲ್ಲಿ 15, 20, 24 ಹೀಗೆ ಕೋವಿಡ್ ಕೇಸ್ಗಳು ದೊರೆಯುತ್ತಲೇ ಇವೆ. ಇದನ್ನು ಮಟ್ಟ ಹಾಕುವುದಕ್ಕಾಗಿ ನಿಪ್ಪಾಣಿ ತಾಲೂಕಾಡಳಿತ, ನಗರಸಭೆ, ಪೊಲೀಸ್ ಇಲಾಖೆ, ವೈದ್ಯಕೀಯ ಇಲಾಖೆ, ಶಿಕ್ಷಣ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಪಲ್ಸ್ ಆಕ್ಸಿಮೀಟರ್ ಮೂಲಕ ನಾಗರಿಕರ ತಪಾಸಣೆ ಹಾಗೂ ಕೋವಿಡ್-19ಗಾಗಿ ಪ್ರತ್ಯೇಕ ಶವ ವಾಹನ ಉದ್ಘಾಟನೆ ಕಾರ್ಯಕ್ರಮವನ್ನು ನಿಪ್ಪಾಣಿ ನಗರ ಶಾಸಕಿ ಹಾಗೂ ಮಹಿಳಾ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀಮತಿ ಶಶಿಕಲಾ ಜೊಲ್ಲೆ ಹಾಗೂ ಚಿಕ್ಕೋಡಿ ಸಂಸದರಾದ ಅಣ್ಣಾ ಸಾಹೇಬ್ ಜೊಲ್ಲೆ ಇವರ ಅಧ್ಯಕ್ಷತೆಯಲ್ಲಿಂದು ನಗರ ಪಾಲಿಕೆ ಆವರಣದಲ್ಲಿ ನಡೆಸಲಾಯಿತು. ನಿಪ್ಪಾಣಿ ನಗರದಲ್ಲಿ 31 ವಾರ್ಡ್ಗಳಿದ್ದು ಪ್ರತಿಯೊಂದು ವಾರ್ಡ್ಗಳಿಗೂ ಒಂದೊಂದು ಪಲ್ಸ್ ಆಕ್ಸಿಮೀಟರ್ಗಳನ್ನು ಆಯಾ ವಾರ್ಡ್ಗಳಿಗೆ ಸಂಬಂಧಪಟ್ಟ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಜೊಲ್ಲೆ ದಂಪತಿಗಳಿಂದ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಹಾಗೂ ಸಚಿವರಾದ ಶಶಿಕಲಾ ಜೊಲ್ಲೆಯವರು ಮಾತನಾಡುತ್ತಾ ಕ್ರಿಯಾಶೀಲ ಪೌರಾಯುಕ್ತ ಮಹಾವೀರ ಬೋರನ್ನವರ್ ಹಾಗೂ ಫ್ರಂಟ್ಲೈನ್ ಕೊರೋನಾ ವಾರಿಯರ್ಸ್ಗಳೆಂದೇ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಸಂಬೋಧಿಸುತ್ತಾ ಅವರಿಗೆ ತುಂಬು ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸಿದರು. ಕೊರೋನಾ ಮಹಾಮಾರಿಯ ಈ 6 ತಿಂಗಳ ಸಮಯದಲ್ಲಿ ತಮ್ಮ ಜೀವದ ಹಂಗು ತೊರೆದು ಶ್ರಮಿಸಿದ ಪ್ರತಿಯೊಂದು ಇಲಾಖೆಯವರಿಗೂ ಜೊಲ್ಲೆ ಅವರು ಮನಃಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದರು. ಅದೇ ರೀತಿ ಈ ಒಂದು ಉಪಕರಣದಿಂದ ರಕ್ತದಲ್ಲಿರುವ ಆಕ್ಸಿಜನ್ ಪ್ರಮಾಣವನ್ನು ಪರೀಕ್ಷಿಸಿ ರೋಗ ಲಕ್ಷಣಗಳಿಲ್ಲದ ಕೇಸ್ಗಳನ್ನು ಪತ್ತೆ ಹಚ್ಚಿ ಮೊದಲ ಹಂತದಲ್ಲಿಯೇ ಅವರಿಗೆ ಚಿಕಿತ್ಸೆಯನ್ನು ನೀಡಿ ಗುಣಪಡಿಸುವ ಉದ್ದೇಶದಿಂದ ಇದನ್ನು ವಿತರಿಸಲಾಗಿದೆ ಎಂದು ತಿಳಿಸಿದರು. ಇನ್ನು ಶವವಾಹಿಕ ವಾಹನದ ಬಗ್ಗೆ ಹೇಳುವುದೆಂದರೆ ನಿಪ್ಪಾಣಿ ನಗರ ಪಾಲಿಕೆಯಿಂದ ಇದೊಂದು ವಿನೂತನ ಪ್ರಯೋಗ. ಕೊರೋನಾ ಮಹಾಮಾರಿಯಿಂದ ಮೃತಪಟ್ಟವರನ್ನು ಸಾಗಿಸಲು ಪ್ರತ್ಯೇಕ ವಾಹನ ಹಾಗೂ ಪಿಪಿಇ ಕಿಟ್ ಇರುವ 4 ಜನರನ್ನು ನೇಮಿಸಲಾಗಿದೆ. ಜಿಲ್ಲೆಯಲ್ಲಿಯೇ ನಿಪ್ಪಾಣಿ ನಗರ ಪಾಲಿಕೆ ಕಡೆಯಿಂದ ಇಂತಹದೊಂದು ವಿನೂತನ ಪ್ರಯೋಗವನ್ನು ಕೈಗೊಳ್ಳಲಾಗಿದೆ. ಕೋವಿಡ್ ಮಧ್ಯೆ ಆಪಲ ಕರ್ನಾಟಕ ಮಧ್ಯೆ ಅಸುದೆ, ನಿಪ್ಪಾಣಿ ಮಧ್ಯೆ ಅಸುದೆ, ಆಪಲ ಜಿಲ್ಲಾ ಮಧ್ಯೆ ಅಸುದೆ, ಕೋವಿಡ್ ಪೇಷಂಟ್ ಜಾಸ್ತಿ ಹೋತಾರೆ. ಅನಿ ಮೀ ತುಮಾಲಾ ಸಗಳನ್ನ ಸಾಂಗೋ ಇಚ್ಛಿತು ಕಿ ಆಗಸ್ಟ್ ಅನಿ ಸೆಪ್ಟೆಂಬರ್ ಸಂಪೂಪರ್ಯಂತ ಹೆ ಕೋವಿಡ್ಚಾ ಪೇಷಂಟ್ ಪ್ಲಸ್ ಏನ ಹೆ ಭರ್ಪೂರ್ ವಾಡತ್ ಜಾನ ಅನಿ ಜಿತ್ಕ ವಾಡ್ಲ ತಿತ್ಕಸ ಆತ ಡಿಸ್ಚಾರ್ಜ್ ವಾಯ್ಲ ದಕ್ಕಿಲ್ ಸುರುವಾತ್ ಝಾಲೆಲ ಅನಿ ಹ್ಯಾ ಸೆಪ್ಟೆಂಬರ್ ನಂತರ ಜರಾಸ ಹೆಚ ವಾತಾವರಣ ಕಮ್ಮಿ ಹೋತೆ ಅನಿ ಹ್ಯಾ ಕಾಳಮದೆ ಆಮಿ ತುಮಿ ಸಗಳ್ಯಾನಿ ಅನಿ ಆಪಲ ನಿಪ್ಪಾಣಿಚ್ಚಾ ನಿಪ್ಪಾಣಿಕರಾನಿ ಖೂಬ್ ಚಂಗ್ಲ ಪದ್ಧತಿನ ಆಮಿ ಆಸ್ ಆಸ್ಪರ್ಯಂತ ಜಸ ಪಾಳ್ಲೋಯ್ ತಸ ಪಾಳ್ನ ಮಾಸ್ಕ್ ವಾಪರ್ನ ಸೋಷಿಯಲ್ ಡಿಸ್ಟನ್ಸ್ ಮೇಂಟೈನ್ ಕರ್ನ ಅನಿ ಸ್ವಚ್ಛತಾ ಹೇ ಕರ್ನ ಫಾರ್ ಮಹತ್ವಾಚ ಅನಿ ಆಸ್ಪರ್ಯಂತ 4 ಮಹಿನೆ जे काही सरकारच्या माध्यमातून संघ संस्थांच्या माध्यमातून जन ह्या भागाच्या जनतेच्या माध्यमातून सगळं आपण नियंत्रण करण्यासाठी धडपड केलेलं आहे तर आज नगरपालिकाकडून कारण प्रत्येक घरोघरी सर्वे करताना जसं ताप बघतात तसं ऑक्सिमीटर म्हणून आहे ते ऑक्सिमीटर ह्या बोटाला घालायचं कारण आपण ऑक्सिजन ऑक्सिजन लावतात पेशंटला त्यावेळेला ह्या बोटाला एक ऑक्सिमीटर राहतं आणि एक युनिटमध्ये एक मॉनिटरमध्ये ते असं असं फ्लक्च्युएशन दिसतंय त्या पद्धतीनं इथं एक ऑक्सिमीटर म्हणून ह्या बोटाला लावणारं एक मशीन आहे ते आता तुम्हाला डेमो पण दाखवते. तुम्ही अंगणवाडीच्या कार्यकर्त्यांचं कसं डेथ झालं मरण झालं तर आपल्या लोक येतील पीपीई किट घालून येतील ते प्रेत नेतील आणि व्यवस्थितपणे त्यांचा अंत्यसंस्कार करायचा व्यवस्था देखील करायचा असं ठरलेलं आहे. देवाकडे प्रार्थना करूया की जास्तीचं डेथ होऊ नये कोविड लवकरात लवकर इथून जाऊ देत आणि सगळ्यांना सुख समाधान येणारं गणपती सगळ्यांना देखील सुख समाधान आणि शांती लाभू दे असं गणपती चरणी प्रार्थना करूया आणि सगळ्यांना देखील आणि एकदा तुम्हाला कोणी घाबरू नका. तुम्ही सगळेजण चांगलं काम केलं सर्व जनता चांगलं काम केलं कमिशनर चांगलं काम केलं डॉक्टर चांगलं काम केलं सगळ्यांना आणि एकदा अभिनंदन करून मी इथं थांबतो. जय हिंद जय कर्नाटक. ಈ ಸಂದರ್ಭದಲ್ಲಿ ಬಿಜೆಪಿ ನಗರಾಧ್ಯಕ್ಷ ಪ್ರಣವ್ ಮಾನವಿ, ಎಲ್ಲ ನಗರ ಸೇವಕ ನಗರ ಸೇವಕಿಯರು, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು, ಪೌರಾಯುಕ್ತರಾದ ಮಹಾವೀರ್ ಬೋರನ್ನವರ್, ಡಾಕ್ಟರ್ ಸೀಮಾ ಗುಂಜಾಳ್, ಮಹಾಲಕ್ಷ್ಮಿ ಮೆಡಿಕಲ್ ಏಜೆನ್ಸಿ ನಿಪ್ಪಾಣಿ ಮಾಲೀಕರಾದ ಸಂದೀಪ್ ಸಾತ್ವೇಕರ್, ಸಂದೀಪ್ ಜಾಧವ್, ಮೋಸಿನ್ ಸನದಿ ಉಪಸ್ಥಿತರಿದ್ದರು.